ಸ್ನೇಹಿತರೆ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಒಂದು ವಿಶೇಷವಾದ ದೇವಾಲಯಕ್ಕೆ ಬಂದಿದ್ದೀನಿ. ಪ್ರತಿ ಶುಕ್ರವಾರ ಕೂಡ ನಾನು ವಿಶೇಷವಾದಂತಹ ದೇವಿಯ ದೇವಾಲಯಕ್ಕೆ ಹೋಗ್ತೀನಿ. ಅದೇ ರೀತಿಯಾಗಿ ನಾವು ಕಳೆದ ಒಂದು ವಾರದಲ್ಲಿ ಶುಕ್ರವಾರದಲ್ಲಿ ನಾವು ಬನಶಂಕರಿ ದೇವಿಯ ದರ್ಶನವನ್ನು ಮಾಡಿಕೊಂಡ್ವಿ. ಇವತ್ತಿನ ದಿನ ನಾನು ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇರುವಂತಹದ್ದು ವಿದ್ಯಾರಣ್ಯಪುರಂನಲ್ಲಿ. ಈ ದೇವಾಲಯ ತುಂಬಾ ಒಂದು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಇಲ್ಲಿನ ಒಂದು ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ಒಂದು ನಗರದ ಒಂದು ಜನಗಳು ಕೂಡ ಇಲ್ಲಿ ಭೇಟಿಯನ್ನು ಕೊಡ್ತಾರೆ. ಅಷ್ಟೇ ಅಲ್ಲ, ಹೊರಗಿಂದ ಉದಾಹರಣೆಗೆ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಈ ಕಡೆಯಿಂದ ಕೂಡ ತುಂಬಾ ಜನರು ಇಲ್ಲಿ ಬರ್ತಾರೆ ದೇವಿಯ ದರ್ಶನಕ್ಕಾಗಿ. ಇಲ್ಲಿ ನಡೆಯುವಂತಹ ಪೂಜೆಗಳು ಕೂಡ ಅಷ್ಟೇ ವಿಶೇಷವಾದ ಮಹತ್ವವನ್ನು ಪಡ್ಕೊಂಡಿದ್ದಾವೆ. ಇವತ್ತಿನ ಶುಕ್ರವಾರ ಆಗಿರೋದ್ರಿಂದ ತುಂಬ ವಿಶೇಷವಾದಂತಹ ಒಂದು ದೇವಿಯ ಅಲಂಕಾರ, ಜೊತೆಗೆ ನಾವು ನೋಡ್ತಾ ಇದ್ದೀವಿ ಒಂದು ಭಕ್ತರು ಕೂಡ ತುಂಬಿಕೊಂಡಿದ್ದಾರೆ. ಇವತ್ತಿನ ದಿನ ನಾನು ನಿಮಗೆ ದೇವಾಲಯದ ದರ್ಶನದ ಜೊತೆಗೆ ಇಲ್ಲಿನ ವಿಶೇಷತೆಗಳನ್ನು ಕೂಡ ನನ್ನ ಚಾನಲ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ದೇವಾಲಯದ ದರ್ಶನದೊಂದಿಗೆ ದೇವಾಲಯದ ವಿಶೇಷತೆಯನ್ನು. ಸ್ನೇಹಿತರೆ, ಸಾಕಷ್ಟು ಜನ ಈ ಒಂದು ದೇವಾಲಯಕ್ಕೆ ಭೇಟಿಯನ್ನು ಕೊಡ್ತಾರೆ, ಸಾಕಷ್ಟು ಜನ ಒಳಿತನ್ನು ಕಂಡಿದ್ದಾರೆ. ಅಂತಹ ಅದ್ಭುತ ದೇವಾಲಯದ ದರ್ಶನದೊಂದಿಗೆ ಇವತ್ತಿನ ದಿನ ದೇವಾಲಯದ ವಿಶೇಷತೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಅಪರೂಪವಾದ ವಿಸ್ಮಯಕಾರಿ ಅದ್ಭುತ ಪವಾಡಗಳನ್ನು ಸೃಷ್ಟಿ ಮಾಡ್ತಾ ಇರತಕ್ಕಂತಹ ದೇವಾಲಯದ ದರ್ಶನವನ್ನು ನಿಮ್ಮ ಜೊತೆ ನಾನು ಕೂಡ ದರ್ಶನವನ್ನು ಮಾಡಿಕೊಳ್ಳುತ್ತಿದ್ದೇನೆ. ಬೆಂಗಳೂರಿನಲ್ಲಿರ್ತಕ್ಕಂತಹ ಬೆಂಗಳೂರಿನ ವಿದ್ಯಾರಣ್ಯಪುರಂನಲ್ಲಿರ್ತಕ್ಕಂತಹ ಅದ್ಭುತ ದೇವಾಲಯ. ಲಕ್ಷ್ಮಿ ಅಂತ ಇದು ಯಾವ ದೇವಸ್ಥಾನ? ದುರ್ಗಾ ಪರಮೇಶ್ವರಿ, ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ಇರುವಂತದ್ದು ಎಲ್ಲಿ? ವಿದ್ಯಾರಣ್ಯಪುರಂ ಬೆಂಗಳೂರು ಅಲ್ವಾ? ಇಲ್ಲಿ ಯಾವಾಗೂ ಜನ ಹಿಂಗೆ ಇರ್ತಾರ? ಶುಕ್ರವಾರ ಮಾತ್ರ ಜಾಸ್ತಿ ಇರ್ತಾರೆ. ರಥಸಪ್ತಮಿ ಇದೆಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. ದಿನ ಎಲ್ಲ ಫುಲ್ ಕಮ್ಮಿ ಇರ್ತದೆ. ಏನೇನ್ ಪೂಜೆ ನಡೆಯುತ್ತೆ ಇಲ್ಲಿ? ವಿಶೇಷ ಪೂಜೆಗಳು ನಡೆಯುತ್ತೆ. ಎಲ್ಲ ಒಂದು ವಿಶೇಷ ದಿನಗಳಲ್ಲೂ ಕೂಡ ವಿಶೇಷವಾಗಿ ಪೂಜೆಗಳು ಇರುತ್ತೆ ಅಂತೀರಾ. ಓಕೆ, ಯಾವ ಥರ ಜನ ಜಾಸ್ತಿ ಅಂದರೆ ಕುಂಬಳಕಾಯಿಂದ ದೀಪ ಆರತಿ ಮಾಡ್ತಾರೆ, ತುಪ್ಪದ ದೀಪ ಯಾವುದು ಚೆನ್ನಾಗಿ ಜನರು ಇಲ್ಲಿ ತಗೊಂಡು ಹೋಗ್ತಿರ್ತಾರೆ? ಬೇರೆ ಟೈಮಲ್ಲೆಲ್ಲ ನಿಂಬೆ ದೀಪ ವಿಶೇಷ, ಅಷ್ಟಮಿ ಮತ್ತೆ ಅಮಾವಾಸ್ಯೆ ದಿನ ಕುಂಬಳಕಾಯಿ ದೀಪ ವಿಶೇಷ. ಓಕೆ, ಯಾಕೆ ಕುಂಬಳಕಾಯಿ ದೀಪ ಹಚ್ತಾರೆ? ದೃಷ್ಟಿ ದೋಷ ಎಲ್ಲ ನಿವಾರಣೆ ಆಗೋದಕ್ಕೆ, ಇಷ್ಟಿದ್ದೆಲ್ಲ ನೆರವೇರೋದಕ್ಕೆ ಕುಂಬಳಕಾಯಿ ದೀಪ ಹಚ್ತಾರೆ. ನಿಂಬೆ ದೀಪ ನಾವು ರಾಹು ಶಾಂತಿ ಮಾಡೋದಕ್ಕೆ ನಿಂಬೆ ದೀಪ ಹಚ್ತಾರೆ. ಓಕೆ, ತುಪ್ಪದ ದೀಪ ನಮ್ಮ ಆರೋಗ್ಯಗಳು ಏನೇ ಕೋರಿಕೆ ಇದ್ರೆ ತುಪ್ಪ ದೀಪ ಹಚ್ತಾರೆ ಅಂತ. ಸ್ನೇಹಿತರೆ, ನಾವೀಗ ಪ್ರವೇಶಕ್ಕೆ ಹೋಗ್ಬೇಕಾದ್ರೆ ನಾವಿಲ್ಲಿ ಮೂರು ರೀತಿಯ ಒಂದು ದರ್ಶನವನ್ನ ಕಾಣ್ಬೋದು. ಉಚಿತ ಪ್ರವೇಶ ಒಂದು ಇದರಲ್ಲಿದೆ, ಒಂದ್ ಲೈನಲ್ಲಿದೆ. ಸ್ನೇಹಿತರೆ, ಇಲ್ಲಿ ನಾವು ಉಚಿತ ಪ್ರವೇಶ ನೋಡ್ಬೋದು, ಫ್ರೀ ಎಂಟ್ರಿ. ಹಾಗೆ ವಿಶೇಷ ದರ್ಶನ 30 ರೂಪಾಯಿಗೆ, ಅದು 2 ಜನರಿಗೆ ಮಾತ್ರ ಪ್ರವೇಶ. ಸ್ಪೆಷಲ್ ದರ್ಶನ ಬಂದು, ವಿಶೇಷ ದರ್ಶನ ಬಂದು 100 ರೂಪಾಯಿಗೆ ಇಬ್ಬರಿಗೆ ಇಲ್ಲಿ ಪ್ರವೇಶವನ್ನು ಕೊಡ್ತಾರೆ. ಇದು ಇಲ್ಲಿನ ಒಂದು ವಿಶೇಷವಾದಂತಹ ದರ್ಶನಕ್ಕೆ ಇರತಕ್ಕಂತಹ ವ್ಯವಸ್ಥೆ. ನೋಡ್ತಿದ್ದೀವಿ ನಾವು ಶುಕ್ರವಾರ ಆಗಿರೋದ್ರಿಂದ ಇವತ್ತಿನ ದಿನ ಎಲ್ಲ ಕಡೆಯಿಂದ ಕೂಡ ಭಕ್ತರು ಹರಿದು ಬರ್ತಾರೆ ಇಲ್ಲಿ. ಇದು ಕಾಮನ್ ಆಗಿ ನಾವು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಈ ದೇವಾಲಯದಲ್ಲಿ ಕಾಣಬಹುದು. ಆ ಕಾರಣಕ್ಕೇನೆ ಈ ಒಂದು ವಿಶೇಷ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ದೇವಾಲಯದಲ್ಲಿ ನಾವು ಮೊದಲೇ ಹೇಳಿದ ಹಾಗೆ ದೇವಾಲಯದ ಒಂದು ಗೋಪುರವನ್ನು ನೋಡ್ತಾ ಇದ್ದೀವಿ. ನಮಗೆ ಇಲ್ಲಿ ವಿಶೇಷವಾಗಿ ಕಾಣಿಸೋದೇನಪ್ಪ ಅಂದರೆ ದೇವಾಲಯದ ಗೋಪುರ ನೋಡ್ತಾ ಇದ್ದೀವಿ ನಾವು. ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಾಲಯ, ದುರ್ಗಾ ಲೇಔಟ್, ವಿದ್ಯಾರಣ್ಯಪುರ, ಬೆಂಗಳೂರು. ನೋಡ್ತಿದ್ದೀವಿ ಇಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ಜನರು ತುಂಬಾ ಬರ್ತಾರೆ ಇಲ್ಲಿ ದೇವಿಯ ದರ್ಶನಕ್ಕೆ. ಆ ಕಾರಣಕ್ಕೆ ನಾನು ಇವತ್ತಿನ ದಿನ ಈ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀವಿ ಕುಂಬಳಕಾಯಿ ದೀಪವನ್ನು ಹಚ್ಚಿ ಇಟ್ಟಿದ್ದಾರೆ ಬರುವಂತಹ ಒಂದು ಭಕ್ತರು ಇಲ್ಲಿ. ಹಾಗೆಯೇ ದೇವಿಯ ದರ್ಶನ ಆದಮೇಲೆ ಇಲ್ಲಿ ಒಂದು ಸ್ವಲ್ಪ ಒಂದು ಶಾಪಿಂಗ್ ವ್ಯವಸ್ಥೆ ಕೂಡ ಇದೆ. ನಾವಿಲ್ಲಿ ಮೇನ್ ಎಂಟ್ರೆನ್ಸಲ್ಲಿ ಒಂದು ಡೋರನ್ನು ನೋಡ್ತೀವಲ್ವಾ, ಈ ಡೋರ್ ನೋಡೋದಕ್ಕೆ ಕೂಡ ತುಂಬಾ ವಿಶೇಷವಾಗಿ ಇದೆ. ಇಲ್ಲಿನ ಮೇನ್ ಅಟ್ರಾಕ್ಷನ್ ಅಂದರೆ ಗೋಪುರ ಜೊತೆಗೆ ಮೇನ್ ಡೋರ್.
ವಿಶೇಷವಾದ ಪೂಜೆಗಳ ಮೂಲಕ ಇಲ್ಲಿನ ಒಂದು ದೇವಿಯನ್ನು ಒಲಿಸಿಕೊಳ್ಳುವಂತಹ ಪ್ರಯತ್ನ ಇಲ್ಲಿನ ಭಕ್ತರು ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಇಲ್ಲಿ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಇದೇ ರೀತಿಯಾಗಿ ಒಂದು ಕ್ರೌಡನ್ನು ನಾವು ನೋಡ್ತೀವಿ ದೇವಸ್ಥಾನದಲ್ಲಿ. ಇಲ್ಲಿ ಎಂಟ್ರೆನ್ಸಲ್ಲಿ ಜಯ ವಿಜಯ ವಿಗ್ರಹವನ್ನು ಕಾಣ್ತಾ ಇದ್ದೀವಿ. ಪ್ರತಿ ದೇವಸ್ಥಾನದಲ್ಲೂ ಕೂಡ ನಾವು ಎಂಟ್ರೆನ್ಸಲ್ಲಿ ಏನು ಆ ದೇವರಿಗೆ ಸಮರ್ಪಿತವಾದಂತಹ ಒಂದು ವಿಗ್ರಹಗಳನ್ನು ಕಾಣ್ತೀವಿ. ಇಲ್ಲಿ ಅದೇ ರೀತಿಯಾಗಿ ಕಾಳಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನು ಕಾಣಬಹುದು. ಸ್ನೇಹಿತರೆ, ಈ ಚಮತ್ಕಾರಿ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಟ್ಟು ನೋಡಿ. ಆ ಅದ್ಭುತ ಪವಾಡಗಳನ್ನು ಸೃಷ್ಟಿ ಮಾಡ್ತಾ ಇರತಕ್ಕಂತಹ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ನಾನು ಇವತ್ತಿನ ದಿನ ಬಂದಿದೆ. ದ್ರಾವಿಡ ಶೈಲಿಯಲ್ಲಿ ನಾವು ಗೋಪುರವನ್ನು ಕಾಣ್ತೀವಿ. ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಿಯನ್ನು ನಾವು ನಂಬಿದ್ರೆ ಯಾವ ರೀತಿಯಾಗಿ ಅಂದರೆ ನಮ್ಮ ತಂದೆ ತಾಯಿಯ ಮೇಲೆ ನಾವು ನಂಬಿಕೆಯನ್ನು ಇಡ್ತೀವಿ. ಅದೇ ರೀತಿಯಾಗಿ ಈ ತಾಯಿಯನ್ನು ಕೂಡ ನಂಬಿ ನೋಡಿ. ಈ ದೇವಾಲಯ ಯಾವಾಗ ಸ್ಥಾಪನೆ ಆಯಿತು, ಯಾರು ಈ ದೇವಾಲಯ ಸ್ಥಾಪನೆ ಮಾಡಿದ್ದು ಅಂತ ನಾವು ನೋಡೋದಾದರೆ 1988 ದಿವಂಗತ ರಾಮಶಾಸ್ತ್ರಿ ಅವರು ಈ ದೇವಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಈ ದೇವಾಲಯ ಬಹುದೇವತಾ ದೇವಾಲಯ ಆಗಿದೆ. ಪ್ರಧಾನ ದೇವರು ಅಂದರೆ ಕಾಳಿಕಾದೇವಿಯೇ. ಇಲ್ಲಿ ವಿಶೇಷವಾದಂತಹ ಪೂಜೆ ಅಲಂಕಾರ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ತಾಯಿಗೆ ನಡೆಯುತ್ತೆ. ನಾವಿಲ್ಲಿ ಕಾಣ್ಬೋದು ಶಕ್ತಿ ಗಣಪತಿಯನ್ನು, ಕಾಳಿಂಗ ನರ್ತನ ಕೃಷ್ಣನನ್ನು, ಹಾಗೆ ಸುಬ್ರಹ್ಮಣ್ಯ ದೇವರನ್ನು, ಯೋಗ ನರಸಿಂಹ ದೇವರ ವಿಗ್ರಹಗಳನ್ನು, ಹಾಗೆ ನವಗ್ರಹಗಳ ವಿಗ್ರಹಗಳನ್ನು ಕೂಡ ಕಾಣಬಹುದು. ಸ್ನೇಹಿತರೆ, ನಾವೀಗ ನೋಡ್ತಾ ಇರೋದು ಶ್ರೀಚಕ್ರದ ಜೊತೆಗೆ ಸಪ್ತ ಮಾತೃಕೆಯರ ದರ್ಶನವನ್ನು, ಹಾಗೆಯೇ ಚಿನ್ನ ಮತ್ತು ಬೆಳ್ಳಿಯ ಹಳ್ಳಿಗಳನ್ನು ಕೂಡ ನಾವು ನೋಡ್ಬೋದು. ಈ ಹಳ್ಳಿಗಳನ್ನು ನಾವು ಮುಟ್ಟಿ ನಮಸ್ಕಾರವನ್ನು ಮಾಡಿಕೊಳ್ಳುವುದರಿಂದ ಹಳ್ಳಿ ಬಿದ್ದ ದೋಷವನ್ನು ನಾವಿಲ್ಲಿ ಪರಿಹಾರ ಕೂಡ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ನಾವೀಗ ನೋಡ್ತಾ ಇರೋದು ಶ್ರೀಚಕ್ರದ ಜೊತೆಗೆ ಸಪ್ತ ಮಾತೃಕೆಯರ ದರ್ಶನವನ್ನು, ಜೊತೆಗೆ ನಾವಿಲ್ಲಿ ಶನೈಶ್ಚರ ಸ್ವಾಮಿಯ ಒಂದು ದರ್ಶನವನ್ನು ಕೂಡ ಪಡೆದುಕೊಳ್ಳಬಹುದು. ಅಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿ ಯಕ್ಷಿಣಿ ದೇವಿಯ ಒಂದು ಅದ್ಭುತ ಪ್ರತಿಮೆಯನ್ನು ಕೂಡ ನಾನು ನೋಡಬಹುದು. ಇಲ್ಲಿ ಬರುವಂತಹ ಭಕ್ತಾದಿಗಳು ತಮ್ಮ ಬೇಡಿಕೆಗಳನ್ನು, ಕೋರಿಕೆಗಳನ್ನು ಚೀಟಿಯಲ್ಲಿ ಬರೆದು ಈ ಒಂದು ದೇವಿಗೆ ಕಟ್ತಾರೆ. ತಮ್ಮ ಬೇಡಿಕೆ ಈಡೇರಿದ ಮೇಲೆ ಮತ್ತೆ ಬಂದು ತಾಯಿಯ ದರ್ಶನವನ್ನು ಕೂಡ ಮಾಡಿಕೊಂಡು ಹೋಗ್ತಾರೆ. ನಾವಿಲ್ಲಿ ಗಂಧದ ಅಲಂಕಾರದಲ್ಲಿ ತಾಯಿಯ ರೂಪವನ್ನು ಕಾಣ್ತಾ ಇದ್ದೀವಿ. ಕಾಳಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರ ರೂಪವನ್ನು ಕಾಣ್ತಾ ಇದ್ದೀವಿ. ಸಾಕಷ್ಟು ಜನ ಇಲ್ಲಿಗೆ ಬಂದು ಒಳಿತನ್ನು ಕಂಡಿದ್ದಾರೆ. ಸಾಕಷ್ಟು ಜನರು ಇಲ್ಲಿನ ಪವಾಡಗಳನ್ನು ಅನುಭವಿಸಿದ್ದಾರೆ. ನಾವಿಲ್ಲಿ ನೋಡ್ತಾ ಇರೋದು ಗರ್ಭಗುಡಿಯಲ್ಲಿ ಇರತಕ್ಕಂತಹ ಕಾಳಿಕಾ ಪರಮೇಶ್ವರಿ ಅಮ್ಮನವರ ನಿಜ ರೂಪವನ್ನು, ಆ ತಾಯಿಯನ್ನು ನಾವು ಈ ರೂಪದಲ್ಲಿನೇ ಅಲ್ಲಿ ಕಾಣ್ತೀವಿ. ಆ ತಾಯಿಯ ಎರಡು ಕೈಯಲ್ಲಿ ಶಂಕು ಚಕ್ರವನ್ನು ನಾವು ನೋಡ್ಬೋದು. ಆ ಕಾರಣಕ್ಕೇ ಈ ರೀತಿಯಾಗಿ ನಾವು ದರ್ಶನವನ್ನು ಪಡೆದುಕೊಳ್ಳುವುದರಿಂದ ಎಡಬಲ ಕೈಯಲ್ಲಿ ಶಂಕು ಚಕ್ರವನ್ನು ಹೊಂದಿರುವುದರಿಂದ ವಿಷ್ಣು ದುರ್ಗಾ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಇಲ್ಲಿ ಪ್ರತಿದಿನ ಕೂಡ ಚಂಡಿಕಾ ಹೋಮ ನಡೆಯುತ್ತೆ. ಅಷ್ಟೇ ಅಲ್ಲ, ನಾವಿಲ್ಲಿ ಕಾಳಿಕಾ ಪರಮೇಶ್ವರಿ ಅಮ್ಮನವರ ಒಂದು ದರ್ಶನವನ್ನು ಮಾಡಿಕೊಳ್ಳುವುದರಿಂದ ನಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕೂಡ ಕಾಣಬಹುದು ಎನ್ನುವಂತಹದ್ದು ಇಲ್ಲಿ ಬರುವಂತಹ ಭಕ್ತರ ನಂಬಿಕೆ. ನಾವೀಗ ನೋಡ್ತಾ ಇರೋದು ವಿಜಯ ದುರ್ಗಾದೇವಿಯನ್ನು. ಇಲ್ಲೇ ಪ್ರತಿದಿನ ಕೂಡ ಹೋಮ ನಡೆಯುತ್ತೆ. ಈ ದೇವಾಲಯದಲ್ಲಿ ಪ್ರತಿನಿತ್ಯ ಹೋಮ ನಡೆಯುತ್ತೆ. ಮುಂಜಾನೆ 7 ಆರಂಭ ಆಗುತ್ತೆ ಪ್ರತಿನಿತ್ಯ ಹೋಮ. ಇಲ್ಲಿ ತಾಯಿಯ ದರ್ಶನವನ್ನು ಪಡೆದುಕೊಂಡು ನಾವು ಮುಂದೆ ಸಾಗಿದರೆ ಇಲ್ಲಿ ಬೀಗಗಳನ್ನು ಒಂದು ಬೇಡಿಕೆಗಳ ರೂಪದಲ್ಲಿ ಕಟ್ಟಿರೋದನ್ನು ಹಾಕಿರೋದನ್ನು ಕಾಣ್ತೀವಿ. ಹಾಗೆಯೇ ನಂದಿಯ ಜೊತೆಗೆ ಶಿವನನ್ನು ಕೂಡ ದರ್ಶನ ಮಾಡಿಕೊಳ್ತೀವಿ. ಇಲ್ಲಿ ಏಕಾಂಬರೇಶ್ವರ ದೇವರನ್ನು ನಾವು ವಿಶೇಷವಾಗಿ ದರ್ಶನವನ್ನು ಮಾಡಿಕೊಳ್ತೀವಿ. ಅದ್ಭುತವಾದ ನಂದಿ ಮತ್ತು ಶಿವ ದರ್ಶನವನ್ನು ಕೂಡ ನಾವಿಲ್ಲಿ ಮಾಡಿಕೊಳ್ತೀವಿ. ಇಲ್ಲಿ ನಾವು ಪ್ರಧಾನ ದೇವರಾದಂತಹ ಕಾಳಿಕಾ ಪರಮೇಶ್ವರಿ ಅಮ್ಮನವರ ದೇವಿಯ ಗರ್ಭಗುಡಿಯ ಬಲಭಾಗದಲ್ಲಿ ನಾವು ತಾಯಿ ಕಾಳಿಕಾ ಪರಮೇಶ್ವರಿ ಅಮ್ಮನ ಬಲಭಾಗದಲ್ಲಿ ನಾವು ಏಕಾಂಬರೇಶ್ವರ ಶಿವದೇವರ ಸನ್ನಿಧಾನವನ್ನು ಕೂಡ, ತಾಯಿಯ ಎಡಭಾಗದಲ್ಲಿ ಲಕ್ಷ್ಮೀ ಮಹಾವಿಷ್ಣುವನ್ನು ಕೂಡ ದರ್ಶನ ಮಾಡಿಕೊಳ್ಬಹುದು.
ಇಲ್ಲಿ ಲಕ್ಷ್ಮಿ ಮಹಾವಿಷ್ಣುವನ್ನ ದರ್ಶನ ಮಾಡಿಕೊಳ್ಳುವುದರಿಂದ ತಿರುಪತಿಗೆ ಹೋದಷ್ಟೇ ಪುಣ್ಯವು ಲಭಿಸುತ್ತೆ ಎನ್ನುವಂತಹದ್ದು ಇಲ್ಲಿಯ ಭಕ್ತರ ನಂಬಿಕೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿ ನಾವು ಗಣಪತಿಯನ್ನ ದರ್ಶನ ಮಾಡಿಕೊಳ್ತೀವಿ. ಎಂತಹ ಗಣಪತಿ ಅಂದ್ರೆ ಶಕ್ತಿ ಗಣಪತಿಯನ್ನ ಕೂಡ ನಾವು ಈ ದೇವಾಲಯದಲ್ಲಿ ದರ್ಶನವನ್ನ ಮಾಡಿಕೊಳ್ಳಬಹುದು. ಕಾಳಿಂಗ ನರ್ತನ ಕೃಷ್ಣನನ್ನ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ, ಯೋಗ ನರಸಿಂಹ ಸ್ವಾಮಿಯ ದರ್ಶನದ ಜೊತೆಗೆ ನವಗ್ರಹಗಳ ದರ್ಶನವನ್ನು ಕೂಡ ನಾವು ಕಾಣಬಹುದು. ನಾವಿಲ್ಲಿ ನೋಡ್ತಾ ಇರೋದು ಕಾಳಿಂಗ ನರ್ತನ ಕೃಷ್ಣನ ದರ್ಶನವನ್ನ. ಅಷ್ಟೇ ಅಲ್ಲ ಸ್ನೇಹಿತರೆ, ನಾವು ಇಲ್ಲಿ ಅಭಯಾಂಜನೇಯ ಸ್ವಾಮಿಯ ದರ್ಶನವನ್ನು ಕೂಡ ಮಾಡಿಕೊಳ್ಬಹುದು. ನಾವು ಸಾಮಾನ್ಯವಾಗಿ ಆಂಜನೇಯ ಸ್ವಾಮಿಯ ಹೃದಯ ಭಾಗದಲ್ಲಿ ರಾಮ ಇರೋದನ್ನ ಕಾಣ್ತೀವಿ. ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಸೀತೆ ಮತ್ತು ರಾಮ ಆಂಜನೇಯ ಸ್ವಾಮಿಯ ಹೃದಯ ಭಾಗದಲ್ಲಿ ನೆಲೆಸಿರುವಂತಹ ಅದ್ಭುತ ವಿಗ್ರಹವನ್ನ, ಮೂರ್ತಿಯನ್ನ ನಾವು ಕಾಣ್ಬೋದು. ಇಲ್ಲಿ ನಾವು ನೋಡ್ತಾ ಇರೋದು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ. ಹಾಗೇನೆ ಈ ದೇವಾಲಯದಲ್ಲಿ ತಾಯಿ ಕಾಳಿಕಾದೇವಿಯನ್ನ ದರ್ಶನ ಮಾಡಿಕೊಳ್ಳುವುದೇ ಒಂದು ಅದೃಷ್ಟ. ಆ ತಾಯಿಯನ್ನ ಕಣ್ ತುಂಬಿಕೊಳ್ಳುವುದಕ್ಕೆ ನಮಗೆ ಎರಡು ಕಣ್ಣು ಕೂಡ ಸಾಲೋದಿಲ್ಲ. ಸಾಕಷ್ಟು ಜನರು ಇಲ್ಲಿ ಒಳಿತನ ಕಂಡಿದ್ದಾರೆ. ತಾಯಿಯ ದರ್ಶನ ಜೊತೆಗೆ ಸಾಕಷ್ಟು ಜನರಿಗೆ ತಾಯಿ ಇಲ್ಲಿ ಒಳಿತನ ಮಾಡ್ತಾ ಇದ್ದಾರೆ. ಬರುವಂತಹ ಭಕ್ತರನ್ನ ಕಾಪಾಡ್ತಾ ಇದ್ದಾಳೆ ತಾಯಿ ಕಾಳಿಕಾದೇವಿ. ನೋಡ್ತಿದ್ದೀವಿ ಸ್ನೇಹಿತರೆ, ಬೆಂಗಳೂರಿನ ಪ್ರಸಿದ್ಧ ಶಕ್ತಿ ದೇವಾಲಯಗಳಲ್ಲಿ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಾಲಯ ಕೂಡ ಒಂದು. ಬೆಂಗಳೂರಿನಲ್ಲಿ ಸಾಕಷ್ಟು ಶಕ್ತಿ ದೇವಾಲಯಗಳಿವೆ, ಆದರೆ ಈ ದೇವಾಲಯ ಕೂಡ ಅತ್ಯಂತ ಪ್ರಸಿದ್ಧವಾದಂತಹ ದೇವಾಲಯ ಇರುವಂತಹ ವಿದ್ಯಾರಣ್ಯಪುರಂ ಬಡಾವಣೆಯಲ್ಲಿ. ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ವಿದ್ಯಾರಣ್ಯಪುರಂ ಬಡಾವಣೆ ಕೂಡ ಒಂದು. ಈ ಒಂದು ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದಾಳೆ ತಾಯಿ ಕಾಳಿಕಾ ದುರ್ಗಾ ಪರಮೇಶ್ವರಿ. ಈ ತಾಯಿಯ ದರ್ಶನಕ್ಕೆ ಬರುವಂತಹ ಎಲ್ಲ ಭಕ್ತರ ಬೇಡಿಕೆಗಳನ್ನು ಈಡೇರಿಸ್ತಾ ತಾಯಿ ಇಲ್ಲಿ ನೆಲೆಗೊಂಡಿದ್ದಾಳೆ. ಸಾಕಷ್ಟು ಜನರು ಇಲ್ಲಿ ಒಳಿತನ್ನ ಕಂಡಿದ್ದಾರೆ, ಪವಾಡಗಳನ್ನು ಕಂಡಿದ್ದಾರೆ. ಆ ಕಾರಣಕ್ಕಾಗಿಯೇ ಈ ದೇವಾಲಯ ಅತ್ಯಂತ ಪ್ರಸಿದ್ಧ ದೇವಾಲಯ ಕೂಡ ಆಗಿದೆ. ತಾಯಿ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾ ಈ ಒಂದು ಜಾಗದಲ್ಲಿ ಸ್ಥಿರವಾಗಿ ನೆಲೆಸಿದ್ದಾಳೆ. ಆ ಒಂದು ದೃಶ್ಯವನ್ನು ನೀವು ಖಂಡಿತ ಭೇಟಿ ನೀಡುವುದರ ಮೂಲಕನೇ ಕಣ್ತುಂಬಿಕೋಬೇಕು. ಇಲ್ಲಿ ನಾವು ನೋಡ್ತಾ ಇರೋದು ದೇವಸ್ಥಾನದ ಒಂದು ಪ್ರಧಾನ ಗೋಪುರವನ್ನು, ದೇವಾಲಯದ ಗೋಪುರವನ್ನು ನೋಡ್ತಾ ಇದ್ದೀವಿ. ಇದಾಗಿದೆ ಸ್ನೇಹಿತರೆ ನನ್ನ ಇವತ್ತಿನ ಭೇಟಿ ವಿದ್ಯಾರಣ್ಯಪುರಂ, ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆ ವಿದ್ಯಾರಣ್ಯಪುರಂನಲ್ಲಿರ್ತಕ್ಕಂತಹ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಾಲಯದ ದಿವ್ಯ ದರ್ಶನವನ್ನು. ದೇವಾಲಯದ ಒಂದು ಇತಿಹಾಸವನ್ನು, ಹಾಗೆಯೇ ದೇವಾಲಯದಲ್ಲಿ ನಡೀತಕ್ಕಂತಹ ವಿಶೇಷ ಪೂಜೆಗಳನ್ನು, ಹಾಗೆಯೇ ಬಹುದೇವತಾ ಒಂದು ವಿಗ್ರಹಗಳನ್ನು ನಾವು ಈ ದೇವಾಲಯದಲ್ಲಿ ಕಾಣ್ಬೋದು. ಅದೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಶೇರ್ ಮಾಡಿದ್ದೀನಿ ಶುಕ್ರವಾರ ವಿಶೇಷ ದಿನದಂದು. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆಯೇ ಆ ತಾಯಿ ಎಲ್ಲರ ಒಂದು ಬೇಡಿಕೆಗಳನ್ನು ಈಡೇರಿಸಿ ಎಲ್ಲರಿಗೂ ಕೂಡ ಒಳಿತನ್ನು ಮಾಡಲಿ, ಎಲ್ಲರಿಗೂ ಕೂಡ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ಕೊಡಲಿ ಆ ತಾಯಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಒಂದು ದೇವಾಲಯದ ದರ್ಶನದಲ್ಲಿ ನಾವು ವಿದ್ಯಾರಣ್ಯಪುರಂ ಬಡಾವಣೆಯಲ್ಲಿರ್ತಕ್ಕಂತಹ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನವನ್ನು ಮಾಡಿಕೊಂಡಿದ್ದೇವೆ. ಹಾಗೆಯೇ ದೇವಿಯ ಮಹಿಮೆಯನ್ನು, ಪವಾಡಗಳನ್ನು ಎಲ್ಲವನ್ನು ಕೂಡ ತಿಳಿದುಕೊಂಡಿದ್ದೇವೆ. ಖಂಡಿತ ಆ ತಾಯಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡ್ತಾಳೆ. ಬರುವಂತಹ ಭಕ್ತರಿಗೆ ಸಲುಹುತ್ತಿರುವಂತಹ ತಾಯಿ ನಮಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.